ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ರೈತ ಜನ್ಯ ಮನೋಹರ ಇವತ್ತಿನ ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕದ ಶುಂಠಿ ಬೆಳೆಗಾರರ ಜೊತೆಗೆ ಬಹಳ ದೂರ ತಗೋಬೇಡ್ರಿ ಗೇಣಿ ಗೇಣಿ ಗೇಣಿಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಶುಂಠಿಯನ್ನ ನಾಟಿ ಮಾಡಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಶುಂಠಿ ಬೆಳೆಗಾರರು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಿದ್ರ ಸೊ ಕಳೆದ ವರ್ಷ ಎಲ್ಲಾ ಕಡೆ ತುಂಬಾ ಮಳೆ ಆಗೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಶುಂಠಿ ಬೆಳೆಗಾರರಿಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರ ಸೊ ಆ ನಿಟ್ಟಿನಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಟಿ ಮಾಡ್ತಾರಂತಹ ಶುಂಠಿ ಬೆಳೆಗಾರರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪೂರ್ವ ನಿಯೋಜಿತ ತಯಾರಿಗಳನ್ನು ಅನುಸರಿಸಿದ್ರೆ ತುಂಬ ಖುಷಿ ಕೊಡುವಂಥ ವಿಚಾರ ಸೊ ಇವತ್ತು ಈ ಕಾರ್ಯಕ್ರಮ ಏನು ನೀವು ನೋಡ್ತಾ ಇದ್ದೀರೋ ಈ ತೋಟ ಬೀದರದು ಸೊ ನಮ್ಮ ಶ್ರೀನಿವಾಸ ಅವರು ಹದಿನಾಲ್ಕು ಎಕರೆಯಲ್ಲಿ ಶುಂಠಿಯನ್ನು ನಾಟಿ ಮಾಡಿದರೆ ಸೊ ಅವರು ಏನೆಲ್ಲ ಒಂದು ಪೂರ್ವನಿಯೋಜಿತ ತಯಾರಿಗಳನ್ನು ಈಗ ಬಸಿ ಕಾಲುವೆಗಳಿರ್ಬೋದು ಮತ್ತು ಅಂತರ ನಾವು ಸಾಲಿಂದ ಸಾಲಿಗೆ ಅಂತರಗಳನ್ನು ಕೊಟ್ಟು ಪೂರ್ವ ಪಶ್ಚಿಮ ಅಭಿಮುಖವಾಗಿ ಶುಂಠಿಯನ್ನು ನಾಟಿ ಮಾಡ್ಕೊಳ್ಳೋವಂಥದ್ದು ಈ ಥರದ ಮತ್ತು ತಿಪ್ಪೆ ಗೊಬ್ಬರಗಳನ್ನು ಕಾಂಪೋಸ್ಟ್ ತಯಾರಿಕೆ ಮಾಡಿಕೊಂಡು ನಮ್ಮ ಶುಂಠಿ ಬೆಳೆಗಳಲ್ಲಿ ಬಳಸುವಂಥದ್ದು ಸೊ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಶುಂಠಿ ಮಾಡುವಂಥದ್ದು ಈ ಥರದ ಒಂದು ಪದ್ಧತಿಗಳನ್ನು ಅನುಸರಿಸಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಶುಂಠಿ ಬೆಳೆಗಾರರು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳಲ್ಲಿ ಮಾಡ್ತಾ ಇದಾರೆ ಖಂಡಿತವಾಗ್ಲು ಇದು ಉತ್ತಮ ಗುಣಮಟ್ಟದ ಒಂದು ನೆಡೆಗಳು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ರೈತಜನ್ಯ ನಿಮ್ಮ ಜೊತೆಗೆ ಸದಾಕಾಲ ನಿಲ್ಲುತ್ತೇವೆ ಅಂತ ಹೇಳ್ತಾ ಸೊ ಈಗ ನಾಟಿ ಮಾಡಿರೋಂಥ ರೈತರು ಮೊದಲನೇ ನಾಲ್ಕರಿಂದ ಆರು ವಾರಗಳ ಅಂತರದಲ್ಲಿ ಏನು ಬೆಳೆಗಳಿದೆ ನಿಮ್ಮದು ಸೊ ಈಗ ರೈತ ಜನ್ಯ ಕೃಷಿ ಉತ್ಪನ್ನಗಳನ್ನ ಬಳಕೆ ಮಾಡ್ಕೊತಾ ಇದ್ರ ಖಂಡಿತವಾಗ್ಲು ಮಾಡ್ಕೊಳ್ಳಿ ಮುಂದಿನ ವಾರ ನಿಮ್ಮ ನಿಮ್ಮನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮಗಳನ್ನ ರೈತ ಜನ್ನೇ ಹಮ್ಮಿಕೊಳ್ಳಿದೆ ಅಂತ ಹೇಳ್ತಾ ಸೊ ಖಂಡಿತವಾಗ್ಲೂ ಸಿಗೋಣ ರೋಗ ಮುಕ್ತ ಬೇಸಾಯಗಳನ್ನು ಅನುಸರಿಸಿ ದಕ್ಷಿಣ ಕರ್ನಾಟಕದ ಭಾಗದ ರೈತರ ಇವತ್ತು ಶುಂಠಿ ಕೊಳೆ ರೋಗಗಳ ಸಮಸ್ಯೆಗಳನ್ನು ನೀವು ಅನುಸ ಅನುಭವಿಸೋದು ಬೇಡ ಅಂತ ಹೇಳ್ತಾ ಖಂಡಿತವಾಗ್ಲೂ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ನಿಲ್ತೀವಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಮುಂದಿನ ಕ್ರಮದ ಕಾರ್ಯಕ್ರಮದಲ್ಲಿ ಸಿಗೋಣ